ನಗರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರದ ಹೊರಪೇಟೆಯಲ್ಲಿರುವ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಲೇಖಕರಾದಂತಹ ಶ್ರೀ ನರೇಂದ್ರ ಬಾಬುರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಪ್ರಾಂಶುಪಾಲರಾದ ಶ್ರೀಮತಿ ರಂಜಿತಾ ಮೇಡಂ ಹಾಗೂ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ವಿಭಾಗದ ವಲಯ ಸಂಯೋಜಕರಾದ ಶ್ರೀಮತಿ ಕೇಶವಿ ಮೇಡಂ ಹಾಗೂ ಶ್ರೀಮತಿ ಭಾರ್ಗವಿ ಮೇಡಂ ರವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಕನ್ನಡಕ್ಕಾಗಿ ಹೋರಾಡಿದ ವೀರ ಪುರುಷರು, ವೀರ ವನಿತೆಯರು ಹಾಗೂ ಕವಿಗಳ ವೇಷಧಾರಿಗಳಾಗಿ ಕಾರ್ಯಕ್ರಮಕ್ಕೆ ಸುಂದರ ಸುಭಗನ ನೀಡಿದರು. ಹಾಗೆಯೇ ನೃತ್ಯ, ನಾಟಕ, ಇನ್ನು ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದವು. ಕನ್ನಡಿಗರು ಕನ್ನಡತನವನ್ನ ಮೆರಿತಕ್ಕಂತಹ ಹಿನ್ನೆಲೆಯಲ್ಲಿ ಇಂತಹ ಒಂದು ಕವಿತೆ, ರಾಷ್ಟ್ರಕವಿ ಬರೆದಂತಹ ಕನ್ನಡ ಗಿಂಡಿಮ ಅನ್ನೋ ಒಂದು ಕವಿತೆ ನಮ್ಮೊಳಗಡೆ ಏನಾಗ್ತದೆ ಧ್ವನಿಸದೆ ಹೋದ್ರೆ ಇಂತಹ ದಿನಾಚರಣೆಗಳಿಗೆ ಅರ್ಥ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿರೂಪಣೆಯನ್ನು ಮಾಡ್ತಕ್ಕಂತಹ ಒಬ್ಬ ಕುಮಾರಿ ವಿದ್ಯಾರ್ಥಿನಿ ಹೇಳ್ತಾ ಇದ್ಲು, ಕನ್ನಡ ಭಾಷೆಗೆ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ. ಈ ಭಾಷೆ ಇವತ್ತಿನಲ್ಲ, ಇದಕ್ಕೆ ತನ್ನದೇ ಆದಂತಹ ಅಭಿಜಾತವಾದಂತಹ ಒಂದು ಸಾಹಿತ್ಯದ ಪರಂಪರೆ ಆ ಕನ್ನಡ ಭಾಷೆ ಹೊಂದಿರೋದ್ರಿಂದಲೇ ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗೆ ಕೊಟ್ಟಿರೋದು. ಅಂತಹ ಭಾಷೆ ತನ್ನದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಹೊಂದಿರೋದ್ರಿಂದಲೇ 8 ಜ್ಞಾನಪೀಠ ಪ್ರಶಸ್ತಿಯನ್ನ ತನ್ನ ಮುಡಿಗೆ ಏರಿಸಿಕೊಂಡಿರ್ತಕ್ಕಂಥದ್ದು. ಹಾಗೆ ಅಲ್ಬಿಡಿ ಶಾಸನ ಬೇಲೂರು ತಾಲೂಕು ಹಾಸನ ಜಿಲ್ಲೆ 450ರಲ್ಲಿ ಸಿಕ್ಕಂತಹ ಹಲ್ಮಿ ಶಾಸನ, ಕದಂಬರ ಕಾಲದ ಕಾಕುತ್ಸವರ್ಮನ ಕಾಲದಲ್ಲಿ ದೊರಕಿದಂತಹ ಶಾಸನ, ಕನ್ನಡ ನಾಡಿನ ಹೆಮ್ಮೆಯನ್ನ, ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನ ಪ್ರತಿಯೊಬ್ಬರಿಗೂ ಸಹನ ಜಾಗೃತಿಗೊಳಿಸತಕ್ಕಂತಹ ಹಿನ್ನೆಲೆ ಒಳಗಡೆ ಆ ಹಲ್ಮಿ ಶಾಸನ ಏನಾಗ್ತದೆ, ಕನ್ನಡ ನಾಡಿನಲ್ಲಿ ಸಿಕ್ಕಂತಹ ಮೊಟ್ಟ ಮೊದಲ ಶಾಸನ. ತುಮಕೂರಿನ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ವತಿಯಿಂದ ಸಂಚಾರಿ ನಿಯಮಗಳ ಕುರಿತಂತೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಂಚಾರಿ ನಿಯಮಗಳನ್ನು ಪಾಲಿಸಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡಿ ಹಾಗೂ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಎಂಬ ಇತ್ಯಾದಿ ಸಂಚಾರಿ ಜಾಗೃತಿ ಘೋಷ ವಾಕ್ಯಗಳನ್ನು ಕೂಗುತ್ತಾ ಶಾಲೆಯ ಮಕ್ಕಳು ಆದರ್ಶ ನಗರದ ಶಾಲಾ ಆವರಣದಿಂದ ನಗರದ ಶ್ರೀ ಶಿವಕುಮಾರ ಸ್ವಾಮಿ ಸರ್ಕಲ್ನವರೆಗೂ ಜಾಥಾ ನಡೆಸಿದರು. ಸಿಗ್ನಲ್ನಲ್ಲಿ ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಧರಿಸದ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡುವ ಮೂಲಕ ಅರಿವು ಮೂಡಿಸಿದರು. ಈ ವೇಳೆ ಮಕ್ಕಳಿಗೆ ನಗರದ ಸಂಚಾರಿ ಪೊಲೀಸರು ಸಂಚಾರಿ ನಿಯಮವನ್ನು ತಿಳಿಸಿದರು. ಈ ವೇಳೆ ಶಾಲೆಯ ಪ್ರಾಂಶುಪಾಲರಾದ ಹರ್ಷಿತಾ ಹಾಗೂ ಶಾಲೆಯ ಶಿಕ್ಷಕರು ಹಾಜರಿದ್ದರು. ಶಾಲೆ ಕಡೆಯಿಂದ ನಾವಿವತ್ತು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಮಕ್ಕಳು ರ್ಯಾಲಿ ಬಂದಿದ್ದಾರೆ, ಮತ್ತೆ ಯಾರ್ಯಾರು ಹೆಲ್ಮೆಟ್ ಧರಿಸಿಲ್ವೋ ಅವ್ರಿಗೆಲ್ಲ ರೋಸ್ ಕೊಡುವ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ರೋಸ್ ಕೊಟ್ಟು ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಅನ್ನೋ ಅವೇರ್ನೆಸ್ನ ಮಕ್ಕಳು ಚಾಲಕರಿಗೆ ನೀಡ್ತಾ ಇದ್ದಾರೆ. ಮತ್ತೆ ಸ್ಕಿಟ್ಟನ್ನು ಮಾಡಿ ಹೆಲ್ಮೆಟ್ ಧರಿಸಿ, ಮತ್ತೆ ಬೋರ್ಡ್ಗಳು ಕರೆಕ್ಟಾಗಿ ಹಾಕೊಳ್ಳಿ, ಮತ್ತೆ ಫೋನಲ್ಲಿ ಮಾತಾಡಬೇಡಿ ಅನ್ನೋ ಅವೇರ್ನೆಸ್ನ ನಮ್ಮ ಮಕ್ಕಳು ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ವಿಶ್ವಕಪ್ ಪಂದ್ಯದ ಬಳಿಕ ಟೀಂ ಇಂಡಿಯಾ ಆಟಗಾರರ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿ ಆಟಗಾರರನ್ನ ಹುರಿದುಂಬಿಸುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಆಸ್ಟ್ರೇಲಿಯಾ ತಂಡ ಆರನೇ ಬಾರಿಗೆ ಏಕದಿನ ವಿಶ್ವಕಪ್ ಚಾಂಪಿಯನ್ ಪಟವನ್ನ ಅಲಂಕರಿಸಿದೆ. ಅಲ್ಲಿಗೆ ಭಾರತದ ವಿಶ್ವಕಪ್ ಕನಸು ಕಮರಿದೆ. ನಿನ್ನೆ ನಿಮ್ಮೊಂದಿಗೆ ನಾವು ಇದ್ದೇವೆ ಎಂದು ಟ್ವೀಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಪಂದ್ಯದ ಬಳಿಕ ಟೀಂ ಇಂಡಿಯಾ ಆಟಗಾರರ ಡ್ರೆಸ್ಸಿಂಗ್ ಕೋಣೆಗೆ ತೆರಳಿ ಆಟಗಾರರನ್ನ ಹುರಿದುಂಬಿಸುವ ಕೆಲಸವನ್ನ ಸಹ ಮಾಡಿದ್ದಾರೆ. ಕಾಡುಗೊಲ್ಲ ಸಮುದಾಯದವರಿಗೆ ಎಸ್ಟಿ ಮೀಸಲಾತಿ ಕಲ್ಪಿಸಲಾದರೂ ಕೇವಲ ಕೆಲವೇ ಜನರಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ಆರೋಪಿಸಿ ಗುಬ್ಬಿಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಾಡುಗೊಲ್ಲರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ದೇವರಾಜ್ ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದು 2018ರಲ್ಲಿ ಜಾತಿ ಪಟ್ಟಿಗೆ ಸೇರಿಸಲಾಗಿದ್ದರೂ ಇದುವರೆಗೂ 200 ಜನರಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರದಲ್ಲಿ ಕಾಡುಗೊಲ್ಲ ಎಂದು ನಮೂದು ಮಾಡಲಾಗಿದ್ದು ಈಗ ಜಾತಿ ಪಟ್ಟಿಗೆ ಸೇರಿಸಲು ಹೋದರೆ ನಾನಾ ಕಾರಣ ಹೇಳುತ್ತಿದ್ದಾರೆ. ಹಾಗಾಗಿ ರಾಜ್ಯದ 40 ತಾಲೂಕುಗಳಲ್ಲಿ ಏಕಕಾಲದಲ್ಲಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ. ಲೋಕಸಭಾ ಚುನಾವಣೆಯ ವೇಳೆಗೆ ನಮಗೆ ಮೀಸಲಾತಿಯನ್ನ ನೀಡದೆ ಹೋದರೆ ಲೋಕಸಭಾ ಚುನಾವಣೆಯನ್ನ ನಮ್ಮ ಕಾಡುಗೊಲ್ಲ ಸಮಾಜದ 40 ತಾಲೂಕುಗಳಲ್ಲಿ ಬಹಿಷ್ಕಾರ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಇಷ್ಟೇ, ನಮ್ಮ ಜನಾಂಗವನ್ನ ಅಲೆಮಾರಿ ಪಟ್ಟಿಗೆ ಸೇರಿಸಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಕಾಡುಗೊಲ್ಲ ಎಂದು ನಮೂದಿಸಿ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಮತ್ತು ಎಸ್ಟಿ ಮೀಸಲಾತಿ ಏನು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಅದನ್ನು ರಾಜ್ಯ ಸರ್ಕಾರ ಫಾಲೋಅಪ್ ಮಾಡಿ ಕೇಂದ್ರ ಸರ್ಕಾರನೂ ಕೂಡ ರಾಜ್ಯ ಸರ್ಕಾರ ಸೇರಿ ಎಸ್ ಟಿ ಪಟ್ಟಿಗೆ ಸೇರಿಸ್ಬೇಕು. ಏನಾದರೂ ಇವರು ಪಾರ್ಲಿಮೆಂಟ್ ಚುನಾವಣೆ ಒಳಗಡೆ ಎಸ್ ಟಿ ಪಟ್ಟಿಯನ್ನು ನಮೂದು ಮಾಡದೇ ಇದ್ದರೆ ಜಾತಿ ಪಟ್ಟಿಗೆ ಸೇರಿಸದೇ ಹೋದರೆ ಮೂಲಭೂತ ಸೌಕರ್ಯ ಕಾಡುಗೊಲ್ಲರಿಗೆ ಕೊಡದೆ ಹೋದರೆ ಸಾಮೂಹಿಕವಾಗಿ 40 ತಾಲೂಕಿನಿರುವಂಥ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕಿನ ಕಾಡುಗೊಲ್ಲ ಸಮಾಜ ಚುನಾವಣೆಯಿಂದ ಮತದಾನದಿಂದ ಬಹಿಷ್ಕರಿಸಿ ಧರಣಿ ಸತ್ಯಾಗ್ರಹ ವಿಧಾನಸೌಧ ಮುತ್ತಿಗೆ ಇರ್ಬೋದು, ಡೆಲ್ಲಿ ಚಲೋ ಇರ್ಬೋದು, ನಾವು ಯಾವುದಕ್ಕೂ ಜಗ್ಗಲ್ಲ. ಇವತ್ತೊಂದು ಸಣ್ಣ ಉದಾಹರಣೆ ಶಾಂತಿಯುತ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತೀರ್ಥ ಪ್ರಸಾದ್, ತಿಮ್ಮಯ್ಯ ಈರಣ್ಣ, ಚಿಕ್ಕವೀರಯ್ಯ, ಎರಪ್ಪ, ಮಂಜಣ್ಣ, ಶ್ರೀನಿವಾಸ್ ಹಾಗೂ ನೂರಾರು ಪ್ರತಿಭಟನಾಕಾರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ ಗುಬ್ಬಿ. ಗುಬ್ಬಿ ತಾಲೂಕಿನ ಬರಘೋಷಣೆಯ ಹಿನ್ನೆಲೆಯಲ್ಲಿ ರೈತರಿಗೆ ಮೇವು ಬೆಳೆಯಲು ಉತ್ತೇಜಿಸಲು ಪಟ್ಟಣದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆ ಇಲಾಖೆ ಮತ್ತು ಕೃಷಿ ಮತ್ತು ತೋಟಗಾರಿಕೆ ತಾಲೂಕು ಆಡಳಿತ ಇಲಾಖೆಗಳ ಸಹಯೋಗದೊಂದಿಗೆ ಮೇವು ಬೀಜ ಕಿರುಪುಟ್ಟಣ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪರಮೇಶ್ ಕುಮಾರ್ ಮೇವು ಬೀಜ ಕಿರುಪಟ್ಟಣವನ್ನು ವಿತರಿಸಿ ಮಾತನಾಡಿ, ಈಗಾಗಲೇ ನರೇಗಾದಲ್ಲೂ ರೈತರಿಗೆ ಸೌಲಭ್ಯ ಹಾಗೂ ಅನುಕೂಲಗಳನ್ನು ಕಲ್ಪಿಸಿದ್ದು, ರೈತರು ತಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ಇದರ ಸೌಲಭ್ಯವನ್ನು ಪಡೆದುಕೊಳ್ಬೇಕು. ನೀರಾವರಿ ಸೌಲಭ್ಯ ಹೊಂದಿರುವ ರೈತರಿಗೆ ಮೇವು ಕಿರುಬೀಜ ಪಟ್ಟಣವನ್ನು ವಿತರಿಸಿದ್ದು, ಇದರ ಸೌಲಭ್ಯವನ್ನು ಪಡೆದು ಮೇವು ಬೆಳೆದು ರೈತರು ಜಾನುವಾರುಗಳನ್ನು ಪೋಷಿಸಬೇಕು ಎಂದು ತಿಳಿಸಿದರು. ಬರಗಾಲ ಅಂತಕ್ಕಂಥದ್ದನ್ನ ಸರ್ಕಾರ ಡಿಕ್ಲೇರ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ ದಿನ ಏನು ರಾಸುಗಳಿಗೆ ಬೇಕಾಗ್ತಕ್ಕಂತಹ ಮೇವುಗೋಸ್ಕರನ ಒಂದು ಉಚಿತವಾಗಿ ಮೇವಿನ ಬೀಜ ಕಿರುಪಟ್ಟಣಗಳನ್ನು ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ಮುಖ್ಯವಾದ ಒಂದು ಉದ್ದೇಶ ಏನಪ್ಪ ಅಂತಂದರೆ, ರೈತರು ಹೊಂದಿರತಕ್ಕಂತಹ ನೀರಾವರಿ ಸೌಲಭ್ಯ ಹೊಂದಿರತಕ್ಕಂಥ ರೈತರನ್ನು ಗುರುತಿಸಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ 100 ಮಿನಿ ಕಿಟ್ಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಏನು ಆದೇಶ ಬಂದಿತ್ತು. ಆ ರೀತಿಯಾಗಿ ನಮ್ಮ ಕೃಷಿ ಇಲಾಖೆಯಿಂದ ನಾವು ಎಲ್ಲ ಪಂಚಾಯಿತಿಗಳಲ್ಲೂ ನಮ್ಮ ಏನು ಸಂಜೀವಿನಿ ಅಂತ ವೆಹಿಕಲ್ ಇದೆ, ಆ ವೆಹಿಕಲ್ ತಗೊಂಡು ಎಲ್ಲ ಪಂಚಾಯಿತಿಗಳಲ್ಲೂ ಈಗಾಗಲೇ 3 ಓಡಿ ಮುಗಿಸಿದ್ದೀವಿ. ಪ್ರಚಾರ ಕಾರ್ಯಕ್ರಮವನ್ನು 3 ಓಡಿಗಳಲ್ಲಿ ಮುಗಿಸಿದ್ದೀವಿ. ಇವತ್ತು ಚೇಳೂರು, ಆದರವಾಡಿ, ಇಟ್ಟೂರು 3 ಓಡಿಗಳಲ್ಲಿಯೂ ಸಹ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ನಾವು ಮೇವು ಬೆಳೆದು ತಾವು ಬೆಳೆದು ತಮಗೆ ತಮ್ಮಲ್ಲಿರ್ತಕ್ಕಂತಹ ರಾಸುಗಳಿಗೆ ಒದಗಿಸಿದ ಅಲ್ಲದೆಯೇ ತಮ್ಮಲ್ಲಿ ಹೆಚ್ಚಾಗಿರ್ತಕ್ಕಂತಹ ಮೇವನ್ನು ಸಹ ಸರ್ಕಾರಕ್ಕೆ ಕೊಡಬಹುದಾಗಿದೆ.
ಮೇವು ವಿತರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿ ಅಧಿಕಾರಿ ಜಗನ್ನಾಥ್, ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಪುಷ್ಪಲತಾ ಹಾಗೂ ತಾಲೂಕಿನ ರೈತರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮುಕ್ ಟಿವಿ ಗುಬ್ಬಿ. ಅರಸೀಕೆರೆ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ವಿವಿಧ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಹಲವಾರು ವಿವಿಧ ಉಪಕರಣಗಳನ್ನು ಉದ್ಯಮ ಕೇಂದ್ರ ಸಂಸ್ಥೆಯ ವತಿಯಿಂದ ವಿತರಣೆ ಮಾಡಿದರು. ಕೇಂದ್ರ ಸಂಸ್ಥೆಯ ವತಿಯಿಂದ ರೈತರಿಗೆ ಕೃಷಿ ಉಪಕರಣಗಳು, ಮಹಿಳೆಯರಿಗೆ ಮನೆಯಲ್ಲಿಯೇ ಕೆಲಸ ಮಾಡಲು ಹೊಲಿಗೆ ಯಂತ್ರ, ಹೀಗೆ ಹಲವಾರು ಉಪಕರಣವನ್ನು ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಕಾರ್ಮಿಕರು, ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು. ಉದ್ಯಮತೆ ಕೇಂದ್ರದ ವತಿಯಿಂದ ಇವತ್ತು ಅರಸೀಕೆರೆ ತಾಲೂಕಿಗೆ 40 ಜನಕ್ಕೆ ವಿವಿಧ ಉಪಕಸುಬುಗಳನ್ನು ಮಾಡ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮತ್ತು ಗಾರೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇತರೆ ವೃತ್ತಿಗಳನ್ನು ಮಾಡ್ತಕ್ಕಂಥವ್ರಿಗೆ ಉಚಿತವಾಗಿ ಟೈಲರಿಂಗ್ ಮಿಷಿನ್ಗಳು, ಗಾರೆ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತವಾದ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಉದ್ಯಮಿಕ ಕೇಂದ್ರ ಯಶಸ್ವಿಯಾಗಿದೆ. ಇಷ್ಟು ಸಾಲದು, ಇನ್ನೂ ಒಂದು 100 ಜನದ ಹತ್ರ ಕೊಡಬೇಕು. ಇದನ್ನು ಕೊಟ್ಟರೆ ನಿಜವಾಗ್ಲೂ ನಿರುದ್ಯೋಗ ಸಮಸ್ಯೆ, ಗೃಹ ಬಳಕೆಯ ನಿರುದ್ಯೋಗವನ್ನು ಮಾಡಲಿಕ್ಕೆ, ಮನೆಯಲ್ಲೇ ಕೂತು ಕೆಲಸ ಮಾಡಲಿಕ್ಕೆ, ಕೆಲಸ ಮಾಡಿ ದುಡಿಮೆ ಮಾಡಲಿಕ್ಕೆ ಉತ್ತೇಜನವನ್ನು ಕೊಟ್ಟಂಗಾಗುತ್ತೆ. ಇದನ್ನು ದಯಮಾಡಿ ಮಾಡಬೇಕು. ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ಸಾರಿ ಇನ್ನೂ ಒಂದು 100 ಜನಕ್ಕೆ ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ಸಹಕರಿಸಿರ್ತಕ್ಕಂಥ ಕೇಂದ್ರ ಕೈಗಾರಿಕಾ ಸಂಸ್ಥೆಗೆ ಮತ್ತು ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.